ಹೋದರೆ ಯಾವ ಹತ್ರ? ಮಕ್ಕಳೇ, ನಿನ್ನೆಯ ಒಂದು ತರಗತಿಯಲ್ಲಿ ನಾವು ನೆಹರು ಜನ್ಮದಿನ ಎಂಬ ಪಾಠದ ಬಗ್ಗೆ ಕಲ್ತಿದ್ವಿ. ಹಾಗೆ ಆ ಪಾಠವನ್ನ ಆದರೆ ವಾಚನ ರೂಪದಲ್ಲಿ ಓದಿದ್ವಿ ಅಲ್ವೇ? ಹಾಗೆ ಮಕ್ಕಳೇ, ನಿನ್ನೆಯ ಕೆಲವು ಒಂದು ದಿನಾಂಕಗಳ ವಿಶೇಷತೆಯನ್ನ ತಿಳ್ಕೊಳ್ಳುವುದರ ಮುಖಾಂತರ ನಾವು ಈ ಪಾಠವನ್ನ ಪ್ರಾರಂಭ ಮಾಡಿದ್ವಿ ಅಲ್ವೇ? ಮಕ್ಕಳೇ, ಈ ದಿನ ತರಗತಿಯಲ್ಲಿ ನಾವು ನೆಹರು ಜನ್ಮದಿನ ಎಂಬ ಪಾಠದ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನಾನು ಒಂದು ಸ್ವಲ್ಪ ನಿಮಗೆ ನೆಹರು ಅವರ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತೀನಿ ಮಕ್ಕಳೇ. ಏನಪ್ಪ ಅಂದ್ರೆ, ನೆಹರು ಅವರು ಅಲಹಾಬಾದಿನಲ್ಲಿ ಜನಿಸಿದರೆ ಇವರ ತಂದೆ ಹೆಸರು ಮೋತಿಲಾಲ್ ಅಂತ ಹೇಳಿ ಇವರು ನವೆಂಬರ್ 14 ಜನಿಸ್ತಾರೆ ಮಕ್ಕಳೇ. ಇವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಂದು ಒಳ್ಳೆಯ ಗುಣಗಳನ್ನಾಗಿಟ್ಕೊಂಡು ಬೆಳೆದಂತಹ ವ್ಯಕ್ತಿ. ಇವರು ಬೆಳೀತಾ ಬೆಳೀತಾ ಬೆಳೀತಾರೆ ಅವರು ಕೆಲವು ಒಳ್ಳೆಯ ಒಂದು ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ತಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ತಾರೆ. ಹಾಗೆ ಒಂದು ಸಲ ಹೀಗೆ ಬೆಳೀತಾ ಬೆಳೀತಾ ದೊಡ್ಡವರು ಆದ್ಮೇಲೆ ಅವರು ಒಂದ್ಸಲ ತನ್ನ ತಂದೆಯವರ ಪೆನ್ನನ್ನ ಕಳ್ತನ ಮಾಡ್ತಾರೆ, ಕದಿತಾರೆ. ಏನಪ್ಪ ಅಂದ್ರೆ, ಎರಡು ಪೆನ್ನನ್ನ ಮೋತಿಲಾಲ್ ನೆಹರು ಅವರು, ಮೋತಿಲಾಲ್ ನೆಹರು ಯಾರೇ ಮಕ್ಕಳೇ? ಮೋತಿಲಾಲ್ ನೆಹರು ನಮ್ಮ ಜವಾಹರಲಾಲ್ ನೆಹರು ಅವರ ತಂದೆ. ಜವಾಹರಲಾಲ್ ನೆಹರು ಅವರ ತಂದೆ ಒಂದು ಟೇಬಲ್ ಮೇಲೆ ಮೇಜ್ ಮೇಲೆ ಎರಡು ಪೆನ್ನನ್ನ ಇಟ್ಟಿರ್ತಾರಂತೆ ಮಕ್ಕಳೇ. ಅವರಪ್ಪ ಏನೋ ಸ್ನಾನ ಮಾಡಕ್ಕೆ ಏನೋ ಗೊತ್ತಿಲ್ಲ, ಸ್ನಾನದ ರೂಮಿಗೆ ಹೋದಾಗ, ಸ್ನಾನದ ಕೋಣೆಗೆ ಹೋದಾಗ ಈ ನಮ್ಮ ಜವಾಹರಲಾಲ್ ನೆಹರು ಅವರ ಕಣ್ಣಿಗೆ ಮೇಜ್ ಮೇಲಿರುವಂತ ಎರಡು ಪೆನ್ನುಗಳು ಅವರಿಗೆ ಕಾಣಿಸ್ತವರಂತೆ. ಹಾಗೆ ಕಾಣಿಸಿದಾಗ ಅವರಿಗೆ ಆ ಪೆನ್ನಲ್ಲಿ ಒಂದು ಯಾವ್ದಾದ್ರು ತಗೋಬೇಕು, ಅಪ್ಪಚ್ಚಿ ಎರಡು ಪೆನ್ ಯಾಕೆ, ಒಂದು ಪೆನ್ ಇದ್ರೆ ಸಾಕಲ್ಲ ನಮ್ಮ ತಂದೆಯವರಿಗೆ ಅಂತ ಹೇಳ್ಬಿಟ್ಟು ಜವಾಹರಲಾಲ್ ನೆಹರು ಅವರು ಒಂದು ಪೆನ್ನನ್ನ ಎತ್ಕೊಳ್ತಾರಂತೆ. ಆನಂತರದಲ್ಲಿ ಅವ್ರು ಎತ್ಕೊಂಡು ಹೋಗ್ತಾರೆ. ಆನಂತರದಲ್ಲಿ ಅವ್ರ ತಂದೆಯವರು ಬಂದು ಸ್ನಾನ ಎಲ್ಲ ಮುಗಿದ ಮೇಲೆ ಬಟ್ಟೆ ಎಲ್ಲ ಧರಿಸಿದ ನಂತರ ಆ ಪೆನ್ ತಗೊಂಡು ಜೇಬಲ್ಲಿ ಪೆನ್ ಇಟ್ಕೋಬೇಕಲ್ವಾ, ಅಂತಹ ಸಮಯದಲ್ಲಿ ಮೋತಿಲಾಲ್ ನೆಹರು ಅವರು ಬಂದು ಮೇಜ್ ಮೇಲಿರುವಂತಹ ಪೆನ್ಗಳನ್ನ ನೋಡ್ತಾರಂತೆ. ಪೆನ್ನು ಒಂದೇ ಇರುತ್ತಂತೆ, ಇನ್ನೊಂದು ಕಾಣಿಸೋದಿಲ್ಲ. ಆಗ ಅವರಿಗೆ ತುಂಬಾ ಸಿಟ್ಟು ಬರುತ್ತೆ. ಯಾರಿಗೆ ಯಾರಿಗೆ ಸಿಟ್ಟು ಬರುತ್ತೆ? ನಮ್ಮ ಜವಾಹರಲಾಲ್ ನೆಹರು ಅವರ ತಂದೆಗೆ ತುಂಬಾ ಕೋಪ ಬರುತ್ತಂತೆ. ಆನಂತರದಲ್ಲಿ ಅವರು ಮನೆಯಲ್ಲಿ ಕಿರುಚಾಡ್ತಾರಂತೆ, ಕೂಗಾಡ್ತಾರಂತೆ, ಎರಡು ಪೆನ್ ಇರ್ತೀರಿ, ಇನ್ನೊಂದು ಪೆನ್ ಏನಾಯ್ತು, ಯಾರು ತಗೊಂಡಿದ್ದೀರಾ ಅಂತ ಹೇಳಿ ಹೀಗೆ ಸಿಟ್ಟು ಮಾಡ್ಕೊಂಡು ಬೈತಾ ಇರ್ತಾರಂತೆ. ಆದ್ರೆ ನಮ್ಮ ಜವಾಹರಲಾಲ್ ನೆಹರು ಅವರು ತಮ್ಮ ರೂಮಿನಲ್ಲಿ ಆ ಪೆನ್ನನ್ನ ತಗೊಂಡು ಬರಿತಾ ಓದ್ತಾ ಇದ್ದಾರೆ, ಓದ್ತಾ ಬರಿತಾ ಇರ್ತಾರಂತೆ ಮಕ್ಕಳೇ. ಅವ್ರ ತಂದೆಯವರು ಹೀಗೆ ಕೂಗಾಡಿದ್ದನ್ನು ನೋಡ್ಬಿಟ್ಟು ಜವಾಹರಲಾಲ್ ನೆಹರು ಅವರು ತಮ್ಮ ಕೋಣೆಯಿಂದ ಎದ್ದು ಬಂದು, ಅಯ್ಯೋ ತಂದೆ, ನಾನು ನಿಮ್ಮ ಪೆನ್ನನ್ನ ತಗೊಂಡಿದ್ದೆ ಅಂತ ಹೇಳಿ ಆ ಪೆನ್ನನ್ನ ತಗೊಂಡು ಬಂದು ಅವ್ರ ತಂದೆಗೆ ಕೊಡ್ತಾರಂತೆ. ಆದ್ರೆ ಅವ್ರ ತಂದೆ ಕೆನ್ನೆಗೆ ಒಂದು ಪಟವಾರ ಅಂತ ಹೇಳಿ ಹೊಡಿತಾರಂತೆ. ಹೊಡೆದಾಗ ಅವರಿಗೆ ಕಣ್ಣಲ್ಲಿ ತುಂಬಾ ನೀರು ಬರುತ್ತಂತೆ. ಮಕ್ಕಳೇ, ನೀವು ಮನೆಯಲ್ಲಿ ಏನಾದ್ರು ಕದ್ದಾಗ ಅಪ್ಪ ಅಮ್ಮ ನಿಮ್ಗೆ ಹೊಡಿತಾರಲ್ವಾ, ನಿಮ್ಗೆ ಹೊಡೆದಾಗ ತುಂಬಾ ದುಃಖ ಬರುತ್ತೆ ತಾನೇ? ಹಾಗೆ ನಮ್ಮ ಜವಾಹರಲಾಲ್ ನೆಹರು ಅವರಿಗೆ ತುಂಬಾ ದುಃಖ ಬರುತ್ತಂತೆ, ಅಳ್ತಾ ಇರ್ತಾರಂತೆ. ಆಗ ಅವರು ತಂದೆಯವರು ಜವಾಹರಲಾಲ್ ನೆಹರು ಅವರಿಗೆ ಅವ್ರ ತಂದೆಯವರು ಮತ್ತೆ ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಬಂದು ಜವಾಹರಲಾಲ್ ನೆಹರಿಗೆ ಹೇಳ್ತಾರಂತೆ, ಮಗು ಯಾವುದೇ ವಸ್ತುವನ್ನಾಗಲಿ, ಯಾರದೇ ವಸ್ತುವನ್ನಾಗಲಿ, ಅಥವಾ ನಮ್ಮ ಮನೆಯವರದೇ ಆಗಿರಲಿ ಅಥವಾ ಹೊರಗಿನವರದೇ ಆಗಿರಲಿ, ಆ ವಸ್ತುವನ್ನ ತಗೋಬೇಕಾದ್ರೆ ನಾವು ಅವರನ್ನ ಕೇಳಿ ತಗೋಬೇಕು. ಈ ತರ ತಗೊಳ್ಳೋದು ತಪ್ಪು, ಇದು ಒಂದು ಕಳ್ಳತನ ಅಂತ ಹೇಳಿ ಒಂದು ಅಪವಾದವನ್ನ ಹೋಲಿಸ್ತಾರೆ. ಇದು ಒಂದು ಕಳ್ಳತನ ಅನ್ನೋದು ಒಂದು ಗುಣ, ಸುಳ್ಳು ಹೇಳೋದೊಂದು ಗುಣ, ಸತ್ಯ ಹೇಳೋದೊಂದು ಗುಣ ಅಲ್ವಾ, ಕರುಣೆಯ ಒಂದು ಗುಣ. ಅದಕ್ಕೋಸ್ಕರ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೋಬೇಕು, ಈ ಕಳ್ಳತನ ಮಾಡೋದನ್ನ ಕಲಿಬಾರದು ಅಂತ ಹೇಳಿ ತಮ್ಮ ಮಗನಿಗೆ ಒಂದು ಮಾತನ್ನ ಹೇಳ್ತಾರಂತೆ. ಆಗ ಜವಾಹರಲಾಲ್ ನೆಹರು, ಓ ಆಯ್ತು ಆಯ್ತು ಅಪ್ಪ, ಇನ್ಮುಂದೆ ನಾನು ಈ ಥರ ಮಾಡೋದಿಲ್ಲ ಅಂತ ಹೇಳಿ
ಅವರು ಅದೊಂದು ತಪ್ಪನ್ನ ತಿದ್ದುಕೊಳ್ತಾರೆ. ಹೀಗೆ ನಮ್ಮ ಜವಾಹರಲಾಲ್ ನೆಹರು ಅವರು ತಮ್ಮ ತಂದೆಯ ಒಂದು ನೇತೃತ್ವದಲ್ಲಿ ಒಳ್ಳೆಯ ಒಂದು ಗುಣಗಳನ್ನ ಬೆಳೆಸ್ಕೊಂಡು ಬಂದಂತಹ ವ್ಯಕ್ತಿ. ಇವರು ಬೆಳೀತಾ 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 ಇವರು ಲಾವನ್ನು ಓದ್ತಾರಂತೆ. ಲಾ ಅಂದ್ರೆ ಲಾಯರು, ಲಾಯರ್ ಕೆಲಸದಕ್ಕೆ ಸಂಬಂಧಪಟ್ಟಂತಹ ಒಂದು ಲಾ ಅಂತ ಹೇಳಿ ಓದ್ತಾರೆ, ವಕೀಲ ವೃತ್ತಿ ಅಂತ ಹೇಳಿ. ಇದ್ರದ್ದು ಓದಿ ವಕೀಲ ವೃತ್ತಿಯನ್ನ ನಡೆಸ್ತಾರಂತೆ. ಇವರು ಒಂದು ಬರ್ತಾ ದೊಡ್ಡರಾಗ್ತಾ ದೊಡ್ಡರಾಗ್ತಾ ರಾಜಕೀಯದಲ್ಲಿ ತಮ್ಮ ವಿಶೇಷವಾದ ಗುಣವನ್ನ ಸಕ್ರಿಯವಾಗಿ ಬೆಳೆಸ್ಕೊಳ್ತಾರೆ, ಪಾಲ್ಗೊಳ್ತಾರೆ. ಅವರಿಗೆ ಒಂದು ರಾಜಕೀಯದಲ್ಲಿ ನಾನು ಬರಬೇಕು, ಏನಾದ್ರು ಮಾಡಬೇಕು ಅನ್ನೋದು ಇವರಿಗೂ ಕೂಡ ಇರುತ್ತಂತೆ. ಇವರಿಗೆ ಅತಿ ಇವರು ತುಂಬ ಶ್ರೀಮಂತರಾಗಿರ್ತಾರಂತೆ ಮಕ್ಕಳೇ. ನಮ್ಮ ಜವಾಹರಲಾಲ್ ನೆಹರು ಅವರು ತುಂಬ ಶ್ರೀಮಂತರಂತೆ, ಶ್ರೀಮಂತರಂತೆ. ಆದರೂ ಕೂಡ ಇವರಿಗೆ ನಮ್ಮ ಬಡವರನ್ನ, ನಮ್ಮ ದೇಶದಲ್ಲಿರುವಂತಹ ಬಡ ಜನತೆಯನ್ನ ಕಂಡ್ರೆ ಎಲ್ಲದ ಪ್ರೀತಿಯಂತೆ. ಇವರಿಗೂ ಕೂಡ ಬಡವರು ಅಂದ್ರೆ ತುಂಬಾ ಇಷ್ಟವಂತೆ. ಆದ್ರೆ ಮಕ್ಕಳೇ, ಇವರು ಹೀಗೆ ಹೀಗೆ ತಮ್ಮ ಒಳ್ಳೆಯ ಗುಣಗಳಂತ ಆದರ್ಶದ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರಿಂದ ಇವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಅನೇಕ ಯೋಜನೆಗಳನ್ನ, ಪಂಚವಾರ್ಷಿಕ ಯೋಜನೆ ಅಂತ ಇದೆ ಮಕ್ಕಳೇ, ನಿಮಗೆ ಚಿಕ್ಕ ವಯಸ್ಸು 1ನೇ ಕ್ಲಾಸ್ ಆಗಿರೋದ್ರಿಂದ ಅವೆಲ್ಲ ಗೊತ್ತಾಗೋದಿಲ್ಲ. ನೀವೆಲ್ಲ ಹೈಯರ್ ಎಜುಕೇಶನ್ಗೆ ಹೋಗ್ತಿರಲ್ವಾ, 5th, 6th, 7th ಹೋಗ್ತಿರಲ್ವಾ, ಅಂತಹ ಸಂದರ್ಭದಲ್ಲಿ ನಿಮಗೆ ಇವೆಲ್ಲ ಅರ್ಥ ಆಗುತ್ತೆ. ಹೀಗೆ ಅನೇಕ ಯೋಜನೆಗಳನ್ನ ರೂಪುಗೊಳ್ತಾರೆ ನಮ್ಮ ದೇಶದ ಜನತೆಗೆ, ಅವೆಲ್ಲವನ್ನ ಒಂದು ಕೊಡುಗೆಗಳನ್ನ ಕೊಡ್ತಾರೆ. ಹೀಗೆ ಒಂದು ಪ್ರಧಾನಮಂತ್ರಿಯಾಗಿ ತಮ್ಮ ಛಾಪನ್ನ ಮೂಡಿಸ್ತಾರೆ ಮಕ್ಕಳೇ. ಇವರೆಲ್ಲ ಗಾಂಧೀಜಿಯವರು ಕೂಡ, ಗಾಂಧೀಜಿಯವರನ್ನು ಕಂಡ್ರೆ ಇವರಿಗೆ ತುಂಬಾ ಪ್ರೀತಿ. ಯಾರಿಗೆ? ಜವಾಹರಲಾಲ್ ನೆಹರು ಅವರಿಗೆ ಗಾಂಧೀಜಿಯವರು ತುಂಬಾ ಪ್ರೀತಿ. ಆದ್ರಿಂದ ಜವಾಹರಲಾಲ್ ನೆಹರು ಅವರು ನಮ್ಮ ಗಾಂಧೀಜಿಯವರನ್ನ ಬಾಪೂಜಿ ಅಂತ ಹೇಳಿ ಪ್ರೀತಿಯಿಂದ ಕರೀತಾ ಇದ್ರಂತೆ. ಓಕೆನಾ? ಇವರು ನಮ್ಮ ಗಾಂಧೀಜಿಯವರು ಒಬ್ಬ ಸತ್ತ ನಂತರ, ಒಂದು ಗುಂಡಿನ ಏಟಿಗೆ ಸತ್ತ ನಂತರ ನಮ್ಮ ಜವಾಹರಲಾಲ್ ನೆಹರು ಅವರು ತುಂಬಾ ದುಃಖವನ್ನ ಪಟ್ಟಿರ್ತಾರಂತೆ, ತುಂಬಾ ಅಳ್ತಿರ್ತಾರಂತೆ ಆ ಒಂದು ಗಾಂಧೀಜಿ ಸತ್ತಿದ್ದನ್ನ ನೋಡ್ಬಿಟ್ಟು. ಅಂತಹ ವ್ಯಕ್ತಿ ನಮ್ಮ ಜವಾಹರಲಾಲ್ ನೆಹರು ಅವರು. ಇವರು ಇಷ್ಟು ಯಾವಾಗ ಹುಟ್ಟಿರ್ತಾರೆ? ನವೆಂಬರ್ 14ರಂದು ಜನಿಸಿರ್ತಾರೆ. ಓಕೆನಾ ಮಕ್ಕಳೇ? ಈ ರೀತಿಯಾಗಿ ನಮ್ಮ ಜವಾಹರಲಾಲ್ ನೆಹರು ಅವರು ಬೆಳೆದಂತಹ ಒಂದು ದಾರಿ. ಇವರು ತಾವು ಶ್ರೀಮಂತರಾಗಿದ್ರು ಕೂಡ ಬಡವರಿಗೋಸ್ಕರ. ಹೀಗೆ ಬಡವರ ಬಗ್ಗೆ ಅವರು ತುಂಬಾ ಒಂದು ಕರುಣೆಯ ಭಾವವನ್ನ ತೋರಿಸ್ತಾ ಇದ್ದಾರಂತೆ ಮಕ್ಕಳೇ. ಅದಕ್ಕೋಸ್ಕರ ಅವರಿಗೆ ಬಡವರ ಬಂಧು ಅಂತ ಹೇಳಿ ಕರೀತಾ ಇದ್ದರು. ಯಾಕಪ್ಪ ಅಂತ ಹೇಳಿದ್ರೆ, ಅವರು ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಅವರು ತಮ್ಮ ಸೇವೆಯನ್ನ ಬಡವರಿಗೋಸ್ಕರ ಮುಡಿಪಾ ಇಟ್ಟಿದ್ರಂತೆ. ಅದಕ್ಕೋಸ್ಕರ ಇವರಿಗೆ ಬಡವರ ಬಂಧು ಅಂತ ಹೇಳಿ ಕರೀತಾರೆ. ಓಕೆನಾ ಮಕ್ಕಳೇ? ಮಕ್ಕಳೇ, ಈಗ ನಾವು ಒಂದು ನೆಹರು ಅವ್ರ ಬಗ್ಗೆ ಒಂದು ಸಣ್ಣದಾಗಿ ಪರಿಚಯ ಮಾಡ್ಕೊಂಡ್ಬಿಟ್ಟಲ್ವಾ, ಅವರು ಹೇಗೆ ಬೆಳೆದ್ರು, ಏನೆಲ್ಲ ಮಾಡಿದ್ರು ಅಂತೇಳಿ. ಮಕ್ಕಳೇ, ಇವರ ಒಂದು ಜನ್ಮದಿನವನ್ನ ನಾವು 14th November ಮಕ್ಕಳ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅಲ್ವಾ? ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಅಂತೆ ಅವರಿಗೆ. ಅವ್ರಿಗೆ ಮಕ್ಕಳು, ಸಣ್ಣ ಮಕ್ಕಳು ಅಂತ ಹೇಳಿದ್ರೆ ಅವರಿಗೆ ತುಂಬಾ ಎಲ್ಲಿಲ್ಲದ ಸಂತೋಷವಂತೆ. ಅವರಿಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಯಾವ್ದಾದ್ರು ಒಂದು ಸಣ್ಣ ಮಗು ಇತ್ತು ಅಂದ್ರೆ ಅವರನ್ನ ಎತ್ತಿ ತಮ್ಮ ತವಳೆ ಮೇಲೆ ಕೂರಿಸ್ಕೊಳ್ಳುವಂತಹ ವ್ಯಕ್ತಿ ಇವರಾಗಿದ್ರಂತೆ ಅಲ್ವಾ? ಹಾಗಾದ್ರೆ ನಾವು ನಿಮ್ಮ ಪಾಠದಲ್ಲಿ ಅವರ ಇನ್ನೊಂದಿಷ್ಟು ಅವರ ಗುಣಗಳ ಬಗ್ಗೆ ನಾವು, ಹಾಗೆ ಅವರ ಒಂದು ಜನ್ಮದಿನವನ್ನ ಹೇಗೆ ಆಚರಣೆ ಮಾಡಿದ್ರು ಆ ಪಾಠದಲ್ಲಿ, ಜನ್ಮದಿನದ ಬಗ್ಗೆ ನಮ್ಮ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ಬಗ್ಗೆ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಪಾಠದ ಒಂದು ಅರ್ಥವನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಹಾಗೆ ಈ ಪಾಠದ ಅರ್ಥವನ್ನು ತಿಳಿಯುವುದರ ಜೊತೆಗೆ ನಾವೇನ್ ಮಾಡಬೇಕು, ಪದಗಳ ಒಂದು ಅರ್ಥವನ್ನ, ಈ ಒಂದು ಹೊಸದಾಗಿ ಕೇಳಿರುವಂತಹ ಒಂದು ಪದಗಳ ಅರ್ಥವನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಎಲ್ಲರೂ ಪಠ್ಯ ಪುಸ್ತಕವನ್ನು ಓಪನ್ ಮಾಡ್ಬಿಡಿ. ಎಸ್, ಎಲ್ಲರೂ ಗಮನ ವಹಿಸಿ ಅರ್ಥವನ್ನ ಕೇಳಿಸ್ಕೋಬೇಕು, ಪಾಠದ ಒಂದು ಅರ್ಥವನ್ನ ತಿಳ್ಕೋಬೇಕು, ಹಾಗೆ ಪದಗಳ ಅರ್ಥವನ್ನ ಕೇಳಿಸ್ಕೊಂಡು ಹೇಳಬೇಕು. ಓಕೆ, ಅದು ಒಂದು ಸರ್ಕಾರಿ ಶಾಲೆ. ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ ಮಕ್ಕಳೇ. ಅದು ಒಂದು ಸರ್ಕಾರಿ ಶಾಲೆ ಅಂದ್ರೆ
ಅಲ್ಲಿ ಒಂದು ಸರ್ಕಾರಿ ಶಾಲೆ ನೋಡಿ, ಇಲ್ಲೆಲ್ಲ ಪ್ರೋಗ್ರಾಮ್ ನಡೀತಾ ಇದೆ ಅಲ್ವಾ, ಇದು ಒಂದು ಸರ್ಕಾರಿ ಶಾಲೆ. ಹೌದಾ? ನಿಮ್ದು ಯಾವ ಶಾಲೆ ಆಗಿದ್ರೆ ನಿಮ್ದು ಸರ್ಕಾರಿ ಶಾಲೆನಾ? ಇಲ್ಲ, ನಮ್ದು ಖಾಸಗಿ ಶಾಲೆ, ಪ್ರೈವೇಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಅಲ್ವಾ. ಅದಕ್ಕೆ ನಾವು ಸರ್ಕಾರಿ ಶಾಲೆ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಗೌರ್ಮೆಂಟ್ ಅಂತ ಹೇಳಿ ಕರಿತೀವಿ. ಒಂದು ಗೌರ್ಮೆಂಟ್ ಸ್ಕೂಲ್ ಇರುತ್ತಂತೆ ಒಂದು ಸರ್ಕಾರಿ ಶಾಲೆಯಲ್ಲಿ. ಏನ್ ಮಾಡ್ತಾರೆ ಅವತ್ತು? ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ. ಅವತ್ತಿನ ದಿವಸ ನೆಹರು ಅವರ ಜನ್ಮ. ಜನ್ಮ ಅಂದ್ರೆ ಮಕ್ಕಳೇ, ಜನ್ಮದಿನದ ಆಚರಣೆ ಅಂದ್ರೆ ಅವರ ಹುಟ್ಟು ಹಬ್ಬದ ಒಂದು ಆಚರಣೆಯನ್ನ ಇಟ್ಕೊಂಡಿರ್ತಾರೆ ಅವರ ಒಂದು ಸರ್ಕಾರಿ ಶಾಲೆಯಲ್ಲಿ. ಆ ಶಾಲೆಯ ತುಂಬಾ ಸಡಗರವೋ ಸಡಗರ, ಅವತ್ತಿನ ದಿವಸ ಆ ಸರ್ಕಾರಿ ಶಾಲೆಯಲ್ಲಿ ತುಂಬಾ ಸಡಗರ ಬಂತೆ. ಆ ಒಂದು ವಾತಾವರಣದಲ್ಲಿ ಮಕ್ಕಳೆಲ್ಲ ಖುಷಿಯಿಂದ ಓಡಾಡೋದು, ಹಾರಾಡೋದು, ಜಂಪ್ ಮಾಡೋದು ಇವೆಲ್ಲ ಮಾಡ್ತಾ ಇದ್ರಂತೆ. ಸಡಗರ ಅಂದ್ರೆ ಮಕ್ಕಳೇ ಸಂಭ್ರಮ. ಸಡಗರ ಅಂದ್ರೇನು? ಸಂಭ್ರಮ. ಅಲ್ಲಿ ಆ ಒಂದು ನೆಹರು ಅವರ ಜನ್ಮದಿನವನ್ನ ಆಚರಣೆ ಮಾಡುವಂತಹ ಒಂದು ದಿನವಾಗಿದ್ದರಿಂದ ಎಲ್ಲಾ ಮಕ್ಕಳು ತುಂಬಾ ಖುಷಿಯಿಂದ, ಸಂತೋಷದಿಂದ, ಸಡಗರದಿಂದ, ಸಂಭ್ರಮದಿಂದ ಓಡಾಡ್ತಾ ಇದ್ರಂತೆ. ಆ ಶಾಲೆಯಲ್ಲಿ ಒಂದು ಸಂಭ್ರಮ ಸಡಗರ ತುಂಬಿತ್ತಂತೆ. ರಹೀಮನು ಹೂವು ತಂದನು. ಆ ಒಂದು ಕಾರ್ಯಕ್ರಮಕ್ಕೆ ರಹೀಮ ಎಂಬಂತ ಶಾಲೆಯಲ್ಲಿ ಓದುವಂತಹ ಹುಡುಗ, ಸರ್ಕಾರಿ ಶಾಲೆಯಲ್ಲಿ ಓದುವಂತ ಒಬ್ಬ ಹುಡುಗ ಹೂ ತರ್ತಾನಂತೆ. ಹೌದಾ? ಈಗ ನಿಮ್ಮ ಶಾಲೆಯಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ, ನಾಳೆ ಒಂದು ದಿವಸ ಸರಸ್ವತಿ ಪೂಜೆನೋ ಅಥವಾ ಇನ್ನೊಂದು ಯಾವುದೋ ಒಂದು ವಸ್ತು ಪ್ರದರ್ಶನೋ ಅಥವಾ ಬೇರೆ ಯಾವ್ದಾದ್ರು ಒಂದು ಗಾಂಧಿ ಜಯಂತಿನೋ ಆಚರಿಸಬೇಕಾದ್ರೆ ನಿಮ್ಗೆಲ್ಲ ಹೂ ತರ್ಲಿಕ್ಕೆ ಹೇಳ್ತಾರೆ. ಹಾಗೂ ದಿನ ಬೆಳಗ್ಗೆ ಕೂಡ ನಿಮಗೆ ನಮ್ಮ ವಿದ್ಯಾಭಾರತಿಯಿಂದ ಬಂದಿರುವಂತ ಫೋಟೋಕ್ಕೆ ನಾವು ಹೂವನ್ನ ಮುಗಿಸ್ತೀವಲ್ವಾ, ಅದಕ್ಕೂ ಕೂಡ ನಿಮಗೆ ಪ್ರತಿದಿನ ಎಲ್ಲರೂ ಹೂ ತಗೊಂಬಲ್ಲಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಆ ಶಾಲೆಯಲ್ಲಿ ಆ ಕಾರ್ಯಕ್ರಮಕ್ಕೆ ರಹೀಮ ಎಂಬಂತ ಹುಡುಗ ಹೂ ತರ್ತಾನೆ. ಅವನು ತಂದಂತ ಹೂವನ್ನ ಯಾರು ಮಾಲೆ ಮಾಡ್ತಾರೆ? ರಾಜನು ಮಾಲೆ ಮಾಡಿದನು. ಆ ಹೂವುಗಳನ್ನೆಲ್ಲ ಸೇರಿಸ್ಬಿಟ್ಟು ರಾಜ ಎಂಬಂತ ಹುಡುಗ ಮಾಲೆಯನ್ನ ಮಾಡಿಬಿಟ್ಟು ಏನ್ ಮಾಡ್ತಾನೆ ಮಾಲೆಯನ್ನ? ನೆಹರು ಅವರ ಪಟವು ಹೂಮಾಲೆಯಿಂದ ಕಂಗೊಳಿಸಿತು. ರಾಜನು ಮಾಲೆ ಮಾಡ್ತಾನೆ, ಆ ಮಾಲೆಯನ್ನ ನೆಹರು ಅವರ ಫೋಟೋಕ್ಕೆ ಆ ಹಾರವನ್ನ ಹಾಕ್ತಾರೆ. ನೋಡಿ, ಇಲ್ಲೆಲ್ಲ ಆ ಒಂದು ಹಾರವನ್ನ ಹಾಕಿದ್ದಾರೆ ಅಲ್ವಾ. ನೋಡಿ, ಕಾಣಿಸ್ತಾ ಇದೆಯಾ? ನೆಹರು ಅವರ ಫೋಟೋಗೆ ಹಾರವನ್ನ ಹಾಕಿದ್ದಾರೆ. ನಿಮ್ಮ ಮನೆಗಳಲ್ಲಿ ಹಬ್ಬಗಳಿದ್ದಾಗ ಹಾರ, ಹೂವಿನ ಹಾರನ್ನೆಲ್ಲ ತಂದು ದೇವ್ರ ಮನೆ ಫೋಟೋಗಳಿಗೆ ಹಾಕ್ತಾರಲ್ವಾ, ಹಾಗೆ ಇಲ್ಲಿ ನೆಹರು ಅವರ ಫೋಟೋಗೆ ಹೂವಿನ ಹಾರವನ್ನ ಹಾಕ್ತಾರೆ. ಆಗ ಹೂವಿನ ಹಾರವನ್ನ ಹಾಕಿದ್ದಾರೆ, ಏನ್ ಕಾಣಿಸುತ್ತೆ ಈಗ? ಖಾಲಿ ಫೋಟೋಗಳನ್ನು ನೋಡೋದಕ್ಕೆ, ಖಾಲಿ ಫೋಟೋ ನೋಡೋದಕ್ಕೆ ಹೇಗ್ ಕಾಣಿಸುತ್ತೆ, ಹಾಗೆ ಆ ಫೋಟೋಗೆ ಹೂವಿನ ಹಾರವನ್ನು ಹಾಕಿದಾಗ ಹೇಗೆ ಕಾಣಿಸುತ್ತೆ, ಒಂದು ವ್ಯತ್ಯಾಸ ಇರುತ್ತಲ್ವಾ. ಅದು ಒಂದು ಸುಂದರವಾಗಿ ಕಾಣಿಸುತ್ತೆ ಹೂವಿನ ಹಾರ ಹಾಕಿದಾಗ. ಹೂವಿನ ಹಾರ ಹಾಕದೇ ಇದ್ದಾಗ ಅದು ಅಷ್ಟು ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಆ ಹೂವಿನ ಹಾರವನ್ನು ಹಾಕಿ ಕುಂಕುಮವನ್ನು ಇಟ್ಟು ಬುದ್ಧಿ ಹಚ್ಚಿ ಕುಂಕುಮ ಇಟ್ಟಾಗ ಆ ಫೋಟೋ ಕೂಡ ನಮ್ಮ ಕಣ್ಣನ್ನು ಸೆಳೆಕೊಳ್ಳುತ್ತೆ, ಆಕರ್ಷಿಸುತ್ತೆ, ಇನ್ನೂ ನೋಡಬೇಕು ಅನಿಸುತ್ತೆ. ನಿಮ್ಮ ಮನೆಗಳಲ್ಲಿ ಹಬ್ಬವನ್ನು ನಾವು ಮಾಡಬೇಕಾದ್ರೆ ಮನೆಯನ್ನು ಯಾವ ರೀತಿ ಅಲಂಕಾರ ಮಾಡ್ತೀವಿ? ತಳ್ಳೀರು, ತೋರಣ, ರಂಗೋಲಿ, ಮನೆಯನ್ನು ವಾಶ್ ಮಾಡೋದು, ಮನೆಗೆ ತೋರಣವನ್ನು ಕಟ್ಟೋದು, ಹುಲ್ಲಿನಿಂದ ಹಾಗೆ ಒಂದು ತೋರಣವನ್ನು ಹಾಕೋದು, ಮನೆಗೆ ಲೈಟಿಂಗ್ಸ್ ಅನ್ನ ಹಾಕೋದು, ಬಣ್ಣ ಪೇಂಟ್ ಮಾಡೋದು ಮನೆಗೆಲ್ಲ. ಅವಾಗ ಮನೆ ಎಷ್ಟು ಸುಂದರವಾಗಿ ಕಾಣಿಸುತ್ತಲ್ವಾ? ಎಸ್, ಅದಕ್ಕೆ ನಾವು ಸುಂದರವಾಗಿ ಇರ್ತೇವೆ. ಹಾಗೆ ನಮ್ಮ ನೆಹರು ಅವರ ಫೋಟೋ ತುಂಬ ಕಂಗೊಳಿಸಿತು, ಕಣ್ಣನ್ನ ಆಕರ್ಷಿಸಿತು ಅಂತ. ಶಾಂತಾರಾಮನು ದೇವರ ನಾಮ ಹಾಡಿದನು. ಅಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಮಕ್ಕಳಲ್ಲಿ, ಆ ಶಾಲೆಯ ಮಕ್ಕಳಲ್ಲಿ ಇನ್ನೊಬ್ಬ ಹುಡುಗ ಶಾಂತಾರಾಮ ಅಂತ ಇರ್ತಾನೆ. ಅವನು ದೇವರ ನಾಮ, ದೇವರ ನಾಮ ಅಂದ್ರೆ ಪ್ರಾರ್ಥನೆಯನ್ನ ಹೇಳ್ತಾನೆ. ನಾರಾಯಣ ಗುರುಗಳು ದಿಬ್ಬ ಬೆಳಗಿದರು. ಆ ಶಾಲೆಯ ಶಿಕ್ಷಕರು, ಆ ಸರ್ಕಾರಿ ಶಾಲೆಯ ಶಿಕ್ಷಕರ ಹೆಸರೇನು? ನಾರಾಯಣ ಗುರುಗಳು ಅಂತೇಳಿ. ನಾರಾಯಣ ಗುರುಗಳು ಎಂಬಂತವ್ರು ಏನ್ ಮಾಡ್ತಾರೆ? ದೀಪವನ್ನ ಬೆಳಗ್ತಾರೆ. ಯಾರಿಗೆ ದೀಪವನ್ನ ಬೆಳಗ್ತಾರೆ? ನೆಹರು ಅವರ ಫೋಟೋಕ್ಕೆ ದೀಪವನ್ನ ಬೆಳಗ್ತಾರೆ. ಮತ್ತೆ ಮುಂದೆ ಮಕ್ಕಳು ಏನ್ ಮಾಡ್ತಾರೆ ನೋಡಿ, ರೂಪ, ದೀಪ, ಫಾತಿಮ, ನಿಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು.
ಇನ್ ಮತ್ತೆ ಇನ್ನುಳಿದಂತಹ ಮಕ್ಕಳು ರೂಪ ದೀಪ ನಿಸಾ ಫಾತಿಮಾ ಸೀತಾ ಮತ್ತೆ ಇನ್ನುಳಿದಂತವರು ಏನ್ ಮಾಡ್ತಾರೆ, ಆ ನೆಹರು ಅವರ ಆಚರಣೆಯ ದಿನದ ಕುರಿತು ಕೆಲವು ನುಡಿಗಳನ್ನ ಮಾತುಗಳನ್ನ ಆಡ್ತಾರೆ, ಭಾಷಣ ಅಂತ ಹೇಳ್ತೀವಿ ಅದಕ್ಕೆ. ಓಕೆನಾ? ಸಹನ ಕತೆ ಹೇಳಿದಳು. ಸಹನ ಅಂತ ಒಂದು ಹುಡುಗಿ ಇರ್ತಾಳೆ, ಅವಳು ಕಥೆಯನ್ನ ಹೇಳ್ತಾಳೆ. ಯಾರ ಬಗ್ಗೆ? ನೆಹರು ಅವ್ರ ಬಗ್ಗೆನೇ ಒಂದು ಸಣ್ಣ ಕಥೆಯನ್ನ ಹೇಳ್ತಾಳೆ. ರಜನಿ ತಾನೇ ಬರೆದ ಕವಿತೆಯನ್ನ ಓದ್ತಾಳೆ. ರಜನಿ ಅಂತ ಹುಡುಗಿ ಇರ್ತಾಳೆ, ಅವಳು ಈ ನೆಹರು ಅವ್ರ ಬಗ್ಗೆ ಒಂದು ಕವಿತೆಯನ್ನ ಕವನವನ್ನ ಬರೀತಾಳೆ, ಅದನ್ನ ಹೇಳ್ತಾಳೆ. ಗುರುಗಳಾದ ನಾರಾಯಣ ಅವರು, ನೆಹರು ಅವರು ಭಾರತದ ಕೀರ್ತಿ ಪುರುಷರು. ಆಗ ಮಕ್ಕಳೆಲ್ಲ ಮಾತಾಡಿದ್ರು, ಭಾಷಣ ಮಾಡಿದ್ರು, ಕತೆ ಹೇಳಿದ್ರು, ರಜನಿ ಕವನವನ್ನ ಹೇಳಿದ್ರು. ಮಕ್ಕಳದೆಲ್ಲ ಮುಗಿದ್ಮೇಲೆ ಆ ಶಾಲೆಯ ಗುರುಗಳು ಶಿಕ್ಷಕರು ಯಾರು? ನಾರಾಯಣರವರು. ಆ ನಾರಾಯಣ ಗುರುಗಳು ಏನ್ ಮಾಡ್ತಾರೆ, ಅವರು ಕೂಡ ಕೆಲವು ಮಾತುಗಳನ್ನ ಭಾಷಣದ ಮುಖಾಂತರ ತಿಳಿಸ್ತಾರೆ. ಯಾರಿಗೆ? ಮಕ್ಕಳಿಗೆ. ಏನಂತ ತಿಳಿಸ್ತಾರೆ? ನೆಹರು ಅವರು ಭಾರತದ ಕೀರ್ತಿ ಪುರುಷರು. ಅಂದ್ರೆ ನೆಹರು ಅವರ ಬಗ್ಗೆ ಕೆಲವು ಮಾತುಗಳನ್ನ ಮಕ್ಕಳಿಗೆ ಗೊತ್ತಿಲ್ಲದಿರುವಂತ ವಿಷಯನ್ನ ತಿಳಿಸ್ತಾರೆ. ನೆಹರು ಒಬ್ರು ಭಾರತದ ಕೀರ್ತಿ ಪುರುಷರು. ಕೀರ್ತಿ ಅಂದ್ರೆ ಮಾಲೆ ಅಂದ್ರೆ ಹಾರ ಅಲ್ವಾ? ಮಾಲೆ ಅಂದ್ರೆ ಹಾರ. ಕೀರ್ತಿ ಅಂದ್ರೆ ಮಕ್ಕಳೆ, ಕೀರ್ತಿ ಅಂದ್ರೆ ಪ್ರಖ್ಯಾತ ಅಥವಾ ಪ್ರಸಿದ್ಧ. ಪ್ರಖ್ಯಾತಿ ಅಥವಾ ಪ್ರಸಿದ್ಧ ಪಡೆದಂತಹ ವ್ಯಕ್ತಿಗಳಿಗೆ ನಾವು ಕೀರ್ತಿ ಪುರುಷರು, ಹೆಸರನ್ನು ಪಡೆದಂತಹ ವ್ಯಕ್ತಿಗಳು ಅಂತೀವಿ. ಹೀಗೆ ಒಬ್ಬ ಕೀರ್ತಿ ಪುರುಷರು. ಕೀರ್ತಿ ಅಂದ್ರೆ ಏನು? ಕೀರ್ತಿ ಪುರುಷರು. ಪುರುಷರು ಅಂದ್ರೆ ಗಂಡಸರು. ಅಂದ್ರೆ ಅಂತಹ ಒಬ್ಬ ನೆಹರು ಅವರು ನಮ್ಮ ಭಾರತದ ಒಬ್ಬ ಧೀಮಂತ ಗಂಡಸು ಪುರುಷ ಅಂತ ಹೇಳಿ ಅವರ ಹೆಸರನ್ನ ಪಡೆದಂತವರು. ಹಾಗೆ ಬಡವರ ಬಂಧು ಅವರು, ಬಡವರ ಬಂಧು ಆಗಲೇ ಹೇಳಿದೆ ನಾನು ನಿಮಗೆ ಅಲ್ವಾ, ಬಡವರ ಬಂಧು ಅಂದ್ರೆ ಬಡವರ ನೆಂಟರವರು ಅಂತ. ಹೀಗೆ ಬಡವರನ್ನ ಕಂಡ್ರೆ ಅವರಿಗೆ ತುಂಬಾ ಇಷ್ಟವಂತೆ. ಅವ್ರ ಬಗ್ಗೆ ಅವರು ಕೆಲವು ಯೋಜನೆಗಳನ್ನು ಕೂಡ ನಮ್ಮ ಭಾರತ ದೇಶದ ಜನತೆಗೆ ಕೆಲವು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಮಕ್ಕಳೇ, ಈ ಪಂಚವಾರ್ಷಿಕ ಯೋಜನೆ ಅಂದ್ರೆ ನಿಮಗೆ ಗೊತ್ತಿಲ್ಲ, ನೀವೇನು 1ನೇ ಕ್ಲಾಸ್ ಮಕ್ಕಳಲ್ವಾ. ನೀವು ಹೈಯರ್ ಎಜುಕೇಷನ್ಗೆ ನೀವು ಹೋಗ್ತಿರುವ 4, 3, 4, 5, 6, 7 ಹೀಗೆ 6, 7, 8, 9 ಕ್ಲಾಸ್ ಹೋದಾಗ ನೀವು ಅಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತೀರ. ಹೀಗೆ ನಮ್ಮ ದೇಶಕ್ಕೆ ದುಡಿದಂತಹ ವ್ಯಕ್ತಿ ಇವರು. ನಮ್ಮ ಅಷ್ಟೇ ಅಲ್ಲ ಮಕ್ಕಳೇ, ಇವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಕೂಡ ಹೌದು. ಯಾರು? ನಮ್ಮ ಜವಾಹರಲಾಲ್ ನೆಹರು ಅವರು ಭಾರತ ದೇಶದ ಪ್ರಧಾನಮಂತ್ರಿಯಾಗಿರ್ತಾರೆ. ಹಾಗೆ ದೇಶದ ಬೆಳವಣಿಗೆಯ ನೇತಾರರು ಅಂದ್ರೆ ನಮ್ಮ ದೇಶದವನ್ನ ಉದ್ಧಾರ ಮಾಡಬೇಕು, ಹೇಗಾದ್ರೂ ಮಾಡಿ ನಮ್ಮ ದೇಶವನ್ನ ನಾವು ಮೇಲೆ ಬರುವಂತೆ, ಎಲ್ಲಾ ದೇಶಗಳಲ್ಲೂ ನಮ್ಮ ಹೆಸರು, ನಮ್ಮ ದೇಶದ ಹೆಸರು ಕೂಡ ಒಂದು ಮೇಲ್ಪಟ್ಟಿಯಲ್ಲಿ ಇರುವಂತೆ ನಾನು ಮಾಡಬೇಕು ಅಂತ ಹೇಳಿ ಇವರು ಒಂದು ದೇಶದ ಬೆಳವಣಿಗೆಗೆ ಹೋರಾಡಿದಂತಹ ಒಬ್ಬ ವ್ಯಕ್ತಿ. ಪುಟಾಣಿಗಳ ಮಮತೆಯ ಚಾಚಾ. ಪುಟಾಣಿಗಳು ಅಂದ್ರೆ ಸಣ್ಣ ಮಕ್ಕಳಿಗೆ ಇವರು ಪ್ರೀತಿಯ ಮಮತೆಯ. ಅಂದ್ರೆ ಏನು ಪ್ರೀತಿಯ ಮಮತೆ? ಅಂದ್ರೆ ಪ್ರೀತಿಯ ಪ್ರೀತಿಯ ಚಾಚಾ ಅಂದ್ರೆ ಪುಟಾಣಿ ಮಕ್ಕಳೆಲ್ಲ ಇವರನ್ನ ಪ್ರೀತಿಯಿಂದ ಮಮತೆಯಿಂದ ಚಾಚಾ 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 ಅಂತ ಹೇಳಿ ಕರೀತಾ ಇದ್ರಂತೆ. ಯಾಕೆ ಅಂದ್ರೆ ಆ ಜವಾಹರಲಾಲ್ ನೆಹರು ಅವರಿಗೂ ಕೂಡ ಈ ಸಣ್ಣ ಮಕ್ಕಳಿದ್ರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಮಕ್ಕಳು ಕೂಡ ಅವರನ್ನ ಚಾಚಾ ಅಂತ ಹೇಳಿ ಕರಿತಾ ಇದ್ರಂತೆ. ಅವರಿಗೆ ಗುಲಾಬಿ ಹೂ ಎಂದರೆ ತುಂಬಾ ಸೊಗಸು. ಯಾರಿಗೆ? ನಮ್ಮ ಜವಾಹರಲಾಲ್ ನೆಹರಿಗೆ ಗುಲಾಬಿ ಹೂವು, ರೋಜಾ ಅಂತ ಹೇಳ್ತಿರಲ್ವಾ, ಆ ರೋಜಾ ಹೂವು ಅಂದ್ರೆ ತುಂಬಾ ಇಷ್ಟವಂತೆ ಅವರಿಗೆ. ಹಾಗಾಗಿ ಮಕ್ಕಳೆಲ್ಲ ಕೂಡ ಏನ್ ಮಾಡ್ತಾ ಇದ್ರು, ಅವರಿಗೆ ಒಂದು ರೋಜಾ ಹೂವನ್ನ ತಗೊಂಡು ಕೊಡ್ತಾ ಇದ್ರು. ಮಕ್ಕಳೇ ನೀವು ಅವ್ರ ಫೋಟೋ ನೋಡಿ, ಅವರಿಗೆ ಯಾವ ಗುಲಾಬಿ ಹೂವು ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಹಾಗಾಗಿ ಒಂದು ಗುಲಾಬಿ ಹೂವನ್ನ ತಮ್ಮ ಎಡಗಡೆ ಎದೆಯ ಮೇಲೆ ಇಟ್ಕೊಂಡಿರ್ತಾರೆ ನೋಡಿ ಎಸ್ ಎಂದು ಪಂಡಿತ್ ಜವಾಹರಲಾಲ್ ನೆಹರು ಅವರ ಗುಣಗಾನ ಮಾಡಿದರು. ಹೀಗೆ ಯಾರು ಹೇಳಿದ್ರು? ನಮ್ಮ ನಾರಾಯಣ ಗುರುಗಳು ಮಕ್ಕಳಿಗೆ ನೆಹರು ಅವರ ಒಂದು ಗುಣಗಾನವನ್ನ, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಹೊಗಳಿದ್ರು, ಒಂದು ಕೆಲವು ಮಾತುಗಳನ್ನ ಹೇಳಿದ್ರು. ಪೀಟರ್ ವಂದಿಸಿದನು. ಅಲ್ಲಿ ಇನ್ನೊಬ್ಬ ಹುಡುಗ ಇದ್ದ ಪೀಟರ್ ಅಂತ ಹೇಳಿ ಕಾರ್ಯಕ್ರಮ ಮುಗಿದ ಮೇಲೆ ಬಂದಿರುವಂತೆ ಎಲ್ಲರನ್ನು ವಂದಿಸುತ್ತಾರೆ. ವಂದಿಸು ಅಂದ್ರೆ ನಮಸ್ಕರಿಸಿದನು. ಮಾನಸ ಸಿಹಿ ತಿಂಡಿ ಹಂಚಿದಳು. ಅಲ್ಲಿ ಮಾನಸ ಅಂತ ಇನ್ನೊಬ್ಬಳ ಹುಡುಗಿ ಏನ್ ಮಾಡ್ತಾರೆ? ಸಿಹಿ ತಿಂಡಿಯನ್ನ ಹಂಚ್ತಾಳೆ. ಈಗ ನಿಮ್ಮ ಶಾಲೆಯಲ್ಲಿ ಕಾರ್ಯಕ್ರಮಗಳು ನಡೆದಾಗ
ನಿಮಗೂ ಕೂಡ ಏನ್ ಮಾಡ್ತಾರೆ ಕೊನೆಯದರಲ್ಲಿ ಸಿಹಿ ತಿಂಡಿಯನ್ನ ಕೊಡ್ತಾರೆ. ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಿದಾಗ ಬೆಲ್ಲ ಮತ್ತೆ ಅವಲಕ್ಕಿಯ ಒಂದು ಸಿಹಿಯನ್ನ ಕೊಡ್ತಾರೆ. ಹಾಗೆ ಗುರು ಪೂರ್ಣಿಮೆ ಇದ್ದಾಗ ನಿಮಗೆ ಕೆಲವು ಚಾಕ್ಲೇಟ್ಗಳನ್ನ ಕೊಡ್ತಾರೆ. ಗಾಂಧಿ ಜಯಂತಿ ದಿವಸನೂ ಅಷ್ಟು ಹೌದು ಅಲ್ವಾ? ಹೀಗೆ ಒಂದು ಸಿಹಿ ತಿಂಡಿಯನ್ನ ಅಲ್ಲಿ ಮಾನಸ ಹಂಚುತ್ತಾಳೆ, ಕೊಡ್ತಾಳೆ. ಹೀಗೆ ನೆಹರು ಜನ್ಮದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು. ನೋಡಿ, ಈ ರೀತಿಯಾಗಿ ಆ ಸರಕಾರಿ ಶಾಲೆಯಲ್ಲಿ ನೆಹರು ಅವರ ಜನ್ಮ ದಿನಾಚರಣೆ ಬಲು ಸೊಗಸಾಗಿ, ಬಹಳ ಸುಂದರವಾಗಿ, ಸೊಗಸಾಗಿ ಅಂದ್ರೆ ಸುಂದರವಾಗಿ ನಡೆಯಿತಂತೆ. ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು. ಅಲ್ಲಿರುವಂತಹ ಎಲ್ಲರೂ ಕೂಡ, ಭಾಗವಹಿಸಿದವರೆಲ್ಲರೂ ಕೂಡ ಕಾರ್ಯಕ್ರಮ ಮುಗಿದ ಮೇಲೆ ಸಂತಸದಿಂದ ಅಂದ್ರೆ ಸಂತೋಷದಿಂದ, ಸಂತಸ ಅಂದ್ರೇನು, ಸಂತೋಷದಿಂದ ಅವರವರ ಮನೆಗೆ ಹೋಗ್ತಾರೆ ಎಲ್ಲರು. ಮಕ್ಕಳೇ, ನಿಮ್ಮಂತ ನಿಮ್ಮ ಶಾಲೆಯಲ್ಲೂ ಕೂಡ ಒಂದು ಕಾರ್ಯಕ್ರಮ ನಡೆದಾಗ ನಿಮ್ಗೆ ಖುಷಿ ಇರುತ್ತೆ. ಅವತ್ತು ಇಡೀ ದಿವಸ ಖುಷಿ ಇರುತ್ತೆ, ಮನೆಗೂ ಕೂಡ ನೀವು ಸಂತೋಷದಿಂದ ಇವತ್ತು ಹಾಗಾಯ್ತು ನಮ್ಮ ಶಾಲೆಯಲ್ಲಿ ಪ್ರೋಗ್ರಾಮ್ ಹೀಗಾಯ್ತು ಅಂತ ಹೇಳಿ ಖುಷಿ ಪಟ್ಕೊಂಡು ಮನೆಗೆ ಹೋಗ್ತಿರಲ್ವಾ? ಹಾಗೆ ಈ ಒಂದು ಶಾಲೆಯ ಮಕ್ಕಳು ಕೂಡ ಏನ್ ಮಾಡಿದ್ರು, ಖುಷಿಯಿಂದ ಸಂತೋಷದಿಂದ ಅವರವರ ಮನೆಗೆ ಹೋಗ್ತಾರೆ. ಮಕ್ಕಳೇ, ಗೊತ್ತಾಯ್ತಲ್ಲ ನಮ್ಮ ನೆಹರು ಅವರ ಬಗ್ಗೆ ಎಷ್ಟೆಲ್ಲ ಮಾಹಿತಿಯನ್ನ ತಿಳ್ಕೊಂಡ್ರಿ. ಓಕೆನಾ? ನೀವು ಕೂಡ ಇವರಲ್ಲಿ ಇರುವಂತಹ ಒಂದು ಗುಣವನ್ನಾದ್ರೂ ನಾವೆಲ್ಲ ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಳೋಣ. ಮಕ್ಕಳೇ, ಮಕ್ಕಳೇ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಮಕ್ಕಳೇ, ಶಾಲೆಯಲ್ಲಿ ಯಾರ ಜನ್ಮದಿನದ ಆಚರಣೆ ನಡೆಯಿತು ಹೇಳಿ, ಯಾರಿಗಾದ್ರೂ ಗೊತ್ತಿದ್ರೆ? ಸರ್ಕಾರಿ ಶಾಲೆಯಲ್ಲಿ ಯಾರ ಜನ್ಮದಿನ ಆಚರಣೆಯನ್ನ ಇಟ್ಕೊಂಡಿದ್ರು? ಎಸ್, ಗುಡ್, ನೆಹರು ಅವರ ಜನ್ಮದಿನಾಚರಣೆಯನ್ನ ನಡೆಸಿದರು. ರಾಜನು ಏನು ಮಾಡಿದನು? ರಾಜನು ಮಾಲೆ ಮಾಡಿದನು. ನಾರಾಯಣ ಗುರುಗಳು ಏನನ್ನು ಬೆಳಗಿದರು? ನಾರಾಯಣ ಗುರುಗಳು ದೀಪವನ್ನ ಬೆಳಗಿದರು. ಹಾಗಾದ್ರೆ ದೇವರ ನಾಮವನ್ನ ಹಾಡಿದವರು ಯಾರು? ದೇವರ ನಾಮವನ್ನ ಹಾಡಿದವರು ಶಾಂತಾರಾಮ. ಮಕ್ಕಳೇ, ಕಥೆಯನ್ನ ಯಾರು ಹೇಳಿದ್ರು? ಸಹನ ಎಂಬಂತ ಹುಡುಗಿ ಕಥೆ ಹೇಳಿದ್ರು. ಹಾಗಾದ್ರೆ ಸಿಹಿ ತಿಂಡಿಯನ್ನ ಹಂಚಿದವರು ಯಾರು? ಸಿಹಿ ತಿಂಡಿಯನ್ನ ಹಂಚಿದವರು ಮಾನಸ ಅಲ್ವಾ? ಓಕೆ ಮಕ್ಕಳೇ, ಈ ಒಂದು ಪಾಠದ ನೋಟ್ಸ್ ಅನ್ನು ನಾನು ನಿಮ್ಗೆ ನಂತರ ನಾಳಿನ ತರಗತಿಯಲ್ಲಿ ಕಳಿಸ್ತೀನಿ. ಹಾಗೆ ಮಕ್ಕಳೇ, ನೀವೆಲ್ಲ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟು ಕೆಳಗೆ ಜಾಗ ಕೊಟ್ಟಿದ್ದಾರೆ ನಿಮಗೆ ಬರೀಲಿಕ್ಕೆ. ಇಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೀರಿ. ನಾನು ನೋಟ್ಸ್ ಕಳಿಸುವಷ್ಟರೊಳಗಡೆ ನೀವು ಇದಕ್ಕೆ ಆನ್ಸರ್ ಬರೀರಿ. ನಾನು ಕಳಿಸಿದ ನಂತರ ನನ್ನ ಉತ್ತರಕ್ಕೂ ನಿಮ್ಮ ಉತ್ತರಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹುಡುಕಿ ನೋಡಿ. ಆಯ್ತಾ ಮಕ್ಕಳೇ, ನಾಳಿನ ತರಗತಿಯಲ್ಲಿ ನಿಮಗೆ ನಾನು ನೋಟ್ಸನ್ನು ಕಳಿಸ್ತೇನೆ. ಹಾಗಾದರೆ ಮಕ್ಕಳೇ, ಈಗೆಲ್ಲ ಪಾಠಗಳ ನೀವು ಅರ್ಥ ತಿಳ್ಕೊಂಡ್ರಿ, ಈ ಪಾಠದ ಒಂದು ಅರ್ಥ ತಿಳ್ಕೊಂಡ್ರಿ. ಹಾಗೆ ಪಾಠದಲ್ಲಿ ಬಂದಿರುವಂತಹ ಕೆಲವು ಕೇಳಿರುವಂತಹ ಪದಗಳ ಒಂದು ಅರ್ಥವನ್ನು ತಿಳ್ಕೊಂಡಿದ್ದೀರಾ ಅಲ್ವಾ? ಪಾಠ ಅರ್ಥ ಆಗಿದೆ ಅನ್ಕೊಳ್ತೀನಿ. ಮಕ್ಕಳೇ, ನಾಳಿನ ತರಗತಿಯಲ್ಲಿ ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ. ನಾಳಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.